ಡೋಲೋ ಮಾತ್ರೆಗೆ ಬಂತು ಜ್ವರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪವಿತ್ರ ಗೌಡ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ವಯಸ್ಸಾದವರು ಎಲ್ಲ ವಯಸ್ಸಿನವರು ವೈದ್ಯರ ಸಲಹೆ ಇಲ್ಲದೆ ಅತಿ ಧೈರ್ಯವಾಗಿ ತೆಗೆದುಕೊಳ್ಳುವ ಮಾತ್ರೆಯ ಪೈಕಿ ಈ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆ ಉತ್ತುಂಗದಲ್ಲಿದೆ ಕಾಲ್ ನೋವು ಜ್ವರ ಇಂತಹ ಸಮಸ್ಯೆಗಳು ಕಂಡು ಬಂದ್ರೆ ಜನರು ಯಾರ ಪರ್ಮಿಷನ್ ಕೇಳದೆ ನಿರ್ಭಯವಾಗಿ ಈ ಮಾತ್ರೆಯನ್ನ ತೆಗೆದುಕೊಳ್ತಾರೆ ಇನ್ನು ಕರೋನಾ ಅವಧಿಯಲ್ಲಿ ಡೋಲೋ ಸಿಕ್ಸ್ ಫಿಫ್ಟಿ ಕಂಪನಿ ಸಾವಿರಾರು ಕೋಟಿ ರೂಪಾಯಿ ಆದಾಯ ಮಾಡಿಕೊಂಡಿರೋ ವಿಷಯ ನಮಗೆಲ್ಲ ತಿಳಿದೇ ಇದೆ ಕೊರೋನಾ ಬಂದು ಐಸೋಲೇಷನ್ ನಲ್ಲಿ ಇಟ್ಟುವವರಿಗೆ ಈ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆಯನ್ನ ಕೊಡ್ತಿದ್ರು ಅಷ್ಟರ ಮಟ್ಟಿಗೆ ಈ ಮಾತ್ರೆ ಜಗತ್ ಪ್ರಸಿದ್ಧಿಯಾಗಿದೆ ಅತಿ ಆಸೆ ಗತಿಗೇಡು ಅಂತಾರಲ್ಲ ಮೇ ಬಿ ಇಂಥವರನ್ನ ನೋಡ್ಕೊಂಡೇ ಹೇಳಿರ್ಬೇಕು ಯಾಕೆ ಅಂತೀರಾ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರಿಯ ಉತ್ಪಾದಕ ಕಂಪನಿ ಬೆಂಗಳೂರು ಮೂಲದ ಮೈಕ್ರೋ ಲ್ಯಾಬ್ಸ್ ತನ್ನ ಉತ್ಪನ್ನಗಳ ಪ್ರಚಾರಕ್ಕೆ ಅನೈತಿಕ ಮಾರ್ಗಗಳನ್ನು ಅನುಸರಿಸಿದೆ ಎಂಬ ಆರೋಪಗಳ ಕುರಿತು ವಿಶೇಷ ತನಿಖೆ ನಡೆಸಲು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಔಷಧಿಗಳ ಇಲಾಖೆ ನಿರ್ಧರಿಸಿದೆ ಇದೀಗ ಡೋಲೋ ಸಂಕಷ್ಟಕ್ಕೆ ಸಿಲುಕಿದೆ ಈ ಸಂಬಂಧ ಇಲಾಖೆಗಳು ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ಅಡಿಯಲ್ಲಿ ಬರುವ ನೈತಿಕ ಸಮಿತಿಗೆ ತನಿಖೆ ನಡೆಸುವಂತೆ ಸೂಚಿಸಿದ್ದು ಜಂಟಿ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿದೆ ಐಟಿ ಇಲಾಖೆ ದಾಳಿ ಕುರಿತು ಸುದ್ದಿಗಳು ಬಾರಿ ಸಂಚಲನ ಸೃಷ್ಟಿಸಿತ್ತು ಇದೀಗ ಡೋಲೋ ಸಿಕ್ಸ್ ಫಿಫ್ಟಿ ಮಾಫಿಯಾ ಕುರಿತು ಮಾಹಿತಿಯೊಂದು ಬಹಿರಂಗವಾಗಿದೆ ರೋಗಿಗಳಿಗೆ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆಯನ್ನ ಶಿಫಾರಸು ಮಾಡಲು ವೈದ್ಯರಿಗೆ ಕಂಪನಿ ಒಂದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ ಮಾಹಿತಿ ಬೆಳಕಿಗೆ ಬಂದಿದೆ ಈ ಕುರಿತು ನೇರ ತೆರಿಗೆ ಮಂಡಳಿ ಭಾರತೀಯ ವೈದ್ಯಕೀಯ ಮತ್ತು ಮಾರಾಟ ಒಕ್ಕೂಟಕ್ಕೆ ದೂರು ನೀಡಿದೆ ಇದೀಗ ವಿಚಾರವನ್ನ ಒಕ್ಕೂಟ ಸುಪ್ರೀಂ ಕೋರ್ಟ್ಗೆ ಮಾಹಿತಿಯನ್ನ ನೀಡಿದ್ದು ಇದೀಗ ಕೋರ್ಟ್ ಕೇಂದ್ರ ಸರ್ಕಾರದಿಂದ ಈ ಕುರಿತು ಮಾಹಿತಿಯನ್ನ ಕೇಳಿದೆ ತಮ್ಮ ತಮ್ಮ ಔಷಧಿಗಳನ್ನ ರೋಗಿಗಳಿಗೆ ಶಿಫಾರಸ್ಸು ಮಾಡಲು ಕಂಪನಿಗಳು ವೈದ್ಯರಿಗೆ ಉಚಿತ ಕೊಡುಗೆಗಳನ್ನ ನೀಡುತ್ತಿದೆ ಅಂದ್ರೆ ಚಿನ್ನಾಭರಣಗಳು ವಿದೇಶ ಪ್ರವಾಸಕ್ಕೆ ಹೋಗಲೆಂದು ಟಿಕೆಟ್ಗಳು ಆಸ್ಪತ್ರೆಗಳಿಗೆ ಉಪಕರಣಗಳು ಹೀಗೆ ಅವಶ್ಯಕವಾದ ಉಡುಗೊರೆಗಳನ್ನ ನೀಡಿ ತಮ್ಮ ತಮ್ಮ ಬ್ರ್ಯಾಂಡ್ಗಳನ್ನ ಪ್ರಮೋಟ್ ಮಾಡೋದಕ್ಕೆ ಹೇಳ್ತಿದೆ ಇಂತಹ ಆಘಾತಕಾರಿ ಬೆಳವಣಿಗೆಗಳು ಆರೋಗ್ಯ ಕ್ಷೇತ್ರಕ್ಕೆ ಮಾರಕವೆಂದ್ರೆ ತಪ್ಪಲ್ಲ ಹೀಗಾಗಿ ಔಷಧಿ ಕಂಪನಿಗಳನ್ನ ಹೊಣೆಗಾರರನ್ನಾಗಿ ಮಾಡಿ ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿತ್ತು ಈ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ಭಾರತೀಯ ವೈದ್ಯಕೀಯ ಮತ್ತು ಮಾರಾಟ ಒಕ್ಕೂಟ ಪರವಾದ ಮಂಡಿಸಿದ ವಕೀಲ ಸಂಜಯ್ ಫಾರಿಕ್ ಈ ವಿಚಾರವನ್ನ ಹೇಳಿದ್ದಾರೆ ಜ್ವರ ತಲೆನೋವು ಶೀತ ಸೇರಿದಂತೆ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳಿಗೆ ವೈದ್ಯರು ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆಯನ್ನೇ ಶಿಫಾರಸು ಮಾಡುವಂತೆ ಮಾಡಲು ವೈದ್ಯರಿಗಾಗಿ ಕಂಪನಿ ಒಂದು ಸಾವಿರ ಕೋಟಿ ರೂಪಾಯಿ ಉಚಿತವಾಗಿ ವಿವಿಧ ರೂಪದಲ್ಲಿ ವೈದ್ಯರಿಗೆ ಖರ್ಚು ಮಾಡಿದೆ ಎಂದು ಸಂಜಯ್ ಫಾರಿಕೆ ಹೇಳಿದ್ದಾರೆ ಇನ್ನು ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ನೇತೃತ್ವದ ವಿಭಾಗೀಯ ಪೀಠ ಈ ಮಾಹಿತಿಯನ್ನ ಗಂಭೀರವಾಗಿ ಪರಿಗಣಿಸಿದೆ ಇಷ್ಟೇ ಅಲ್ಲ ಕೋವಿಡ್ ಸಮಯದಲ್ಲಿ ತಮಗೂ ಡೋಲೊ ಸಿಕ್ಸ್ ಫಿಫ್ಟಿ ಮಾತ್ರೆ ತೆಗೆದುಕೊಳ್ಳುವಂತೆ ಸ್ವತಃ ನನಗೆ ಈ ರೀತಿಯ ಸಲಹೆ ಬಂದಿತ್ತು ಆರೋಗ್ಯ ಕ್ಷೇತ್ರದಲ್ಲಿರುವ ಈ ರೀತಿಯ ಶಿಫಾರಸುಗಳು ಅತಿ ದೊಡ್ಡ ಸಮಸ್ಯೆಯಾಗಿದೆ ಹೀಗಾಗಿ ಹತ್ತು ದಿನದಲ್ಲಿ ಕೇಂದ್ರ ಸರ್ಕಾರ ಉತ್ತರಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಕಡಕ್ ಎಚ್ಚರಿಕೆಯನ್ನ ನೀಡಿದೆ ಸಮಿತಿ ರಚಿಸಿದ ಕೇಂದ್ರ ಸರ್ಕಾರ ವೈದ್ಯರಿಗೆ ಒಂದು ಸಾವಿರ ಕೋಟಿ ರೂಪಾಯಿ ಖರ್ಚು ಕುರಿತು ಸುಪ್ರೀಂ ಉತ್ತರ ಕೇಳಿದ ಬೆನ್ನಲ್ಲೇ ತನಿಖೆಗೆ ಕೇಂದ್ರ ಸರ್ಕಾರ ಸಮಿತಿ ರಚಿಸಿದೆ ಅಕ್ರಮ ಮಾರ್ಗಗಳ ಮೂಲಕ ಉತ್ಪನ್ನಗಳ ಮಾರಾಟ ಹೆಚ್ಚಿಸಲು ಕಂಪನಿ ನಡೆದುಕೊಂಡ ರೀತಿ ಬಗ್ಗೆ ಪ್ರತ್ಯೇಕ ಮತ್ತು ವಿಶೇಷ ತನಿಖೆ ನಡೆಸಲು ಕೇಂದ್ರ ಔಷಧ ಇಲಾಖೆಯು ಉನ್ನತ ಮಟ್ಟದ ಸಮಿತಿಯೊಂದನ್ನು ರಚನೆ ಮಾಡಿದೆ ಎಂದು ಮೂಲಗಳು ತಿಳಿಸಿವೆ ಅಲ್ಲದೆ ಕಂಪನಿಯಿಂದ ವಶಪಡಿಸಿಕೊಂಡ ದಾಖಲೆಗಳಲ್ಲಿ ಇರುವ ಉಡುಗೊರೆ ಪಡೆದ ವೈದ್ಯರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡುವಂತೆಯೂ ಸಹ ಸೂಚನೆಯನ್ನ ನೀಡಲಾಗಿದೆ ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿ ಹೊಂದಿರುವ ಮೈಕ್ರೋಲ್ಯಾಪ್ಸ್ಗೆ ಸೇರಿದ ಒಂಬತ್ತು ರಾಜ್ಯಗಳ ಮೂವತ್ತಾರು ಸ್ಥಳಗಳ ಮೇಲೆ ಜೂನ್ ಆರರಂದು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿಯನ್ನ ನಡೆಸಿದ್ರು ಈ ವೇಳೆ ಒಂದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ರೂಪಾಯಿನಷ್ಟು ಲೆಕ್ಕಕ್ಕೆ ತೋರಿಸಿದ ನಗದು ಮತ್ತು ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ರೂಪಾಯಿ ಮೌಲ್ಯದ ವಜ್ರಾ ಪತ್ತೆಯಾಗಿತ್ತು ಜೊತೆಗೆ ಸಾಕಷ್ಟು ಮಹತ್ವದ ದಾಖಲೆಗಳನ್ನ ವಶಪಡಿಸಿಕೊಳ್ಳಲಾಗಿತ್ತು ಹೇಗೆ ವಶಪಡಿಸಿಕೊಳ್ಳಲಾದ ದಾಖಲೆಗಳ ಪರಿಶೀಲನೆ ವೇಳೆ ಮಾರಾಟ ಹಾಗೂ ಪ್ರಚಾರ ಎಂಬ ಶೀರ್ಷಿಕೆಯಡಿಯಲ್ಲಿ ವೈದ್ಯರು ಹಾಗೂ ವೃತ್ತಿಪರರಿಗೆ ಉಚಿತ ಉಡುಗೊರೆಗಳು ಪ್ರಯಾಣ ವೆಚ್ಚ ಭರಿಸುವುದು ಪ್ರಚಾರಕ್ಕಾಗಿ ಸಭೆ ಆಯೋಜಿಸುವುದು ಮೊದಲಾದವುಗಳಿಗೆ ಒಂದು ಸಾವಿರ ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದು ಬೆಳಕಿಗೆ ಬಂದಿದೆ ಎಂದು ಕೇಂದ್ರೀಯ ನೇರ ತೆರಿಗೆ ಮಂಡಳಿ ಈಗಾಗಲೇ ಮಾಹಿತಿಯನ್ನ ನೀಡಿದೆ ಒಟ್ಟಾರೆ ಇಂತಹ ಕೀಳು ಮಟ್ಟದ ಪ್ರಚಾರಕ್ಕಿಳಿದ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆಯ ಕಂಪನಿಗಳು ಜನಸಾಮಾನ್ಯರ ಬದುಕಲ್ಲಿ ಆಟ ಆಡ್ತವೆ ಅಂತಾನೆ ಹೇಳ್ಬಹುದು ಇನ್ನು ಡೋಲೋ ಸಿಕ್ಸ್ ಫಿಫ್ಟಿಯಂತೆ ಗುಣ ಹೊಂದಿರುವ ಮಾತ್ರೆಗಳು ಮಾರುಕಟ್ಟೆಯಲ್ಲಿ ಕಾಂಪಿಟ್ ಮಾಡುವುದಕ್ಕೆ ಆಗಲ್ಲ ವೈದ್ಯರ ಸಲಹೆಯನ್ನ ನಂಬಿದ ಜನರು ಡೋಲೋ ಮಾತ್ರೆಗಳಿಗೆ ಅಡಿಕ್ಟ್ ಆಗಿ ಬೇರೆ ಕಂಪನಿಯ ಮಾತ್ರೆಗಳೆಲ್ಲವೂ ಬಾಗಿಲು ಮುಚ್ಚುವಂತಹ ಪರಿಸ್ಥಿತಿ ಬಂದರೂ ಅನುಮಾನವಿಲ್ಲ ಮಾರುಕಟ್ಟೆಯಲ್ಲಿ ಯಾವ ವಸ್ತುಗಳೇ ಆಗ್ಲಿ ಅತಿ ಹೆಚ್ಚು ಜಾಹೀರಾತನ್ನ ಪಡೆದುಕೊಳ್ತಿದೆ ಅಂದರೆ ಅಂತಹ ವಸ್ತುಗಳ ಮೇಲೆ ಗ್ರಾಹಕರು ಅತಿ ಹೆಚ್ಚು ಜಾಗೃತರಾಗಿರಬೇಕು ಒಟ್ಟಲ್ಲಿ ಕರೋನಾ ಕಾಲದಲ್ಲಿ ಜರುಗಿದೆ ಎನ್ನಲಾದ ಮೆಡಿಕಲ್ ಮಾಫಿಯಾದ ಒಂದು ಮುಖ ಇದೀಗ ಬಯಲುಗೊಂಡಿದ್ದು ಸೂಕ್ತವಾದ ತನಿಖೆ ನಡೆದ್ರೆ ದೊಡ್ಡ ದೊಡ್ಡ ಅವ್ಯವಹಾರಗಳು ಬೆಳಕಿಗೆ ಬರಬಹುದು ಎಂಬುದು ತಜ್ಞರ ಜನಪರ ಚಿಂತಕರ ಅಭಿಪ್ರಾಯವಾಗಿದೆ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ